ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಟೀ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ರುಚಿಯಾಗಿರುವಂತಹ ಟೀನ ನೀವು ಖಂಡಿತ ಒಂದ್ಸಲನೂ ಕೂಡ ಕುಡ್ದಿರಲ್ಲ, ಹಾಗೆ ತಯಾರಿಸುವಂತಹ ವಿಧಾನ ಕೂಡ ನೀವು ನೋಡಿರಲ್ಲ. ಖಂಡಿತ ಒಮ್ಮೆ ಈ ರೀತಿ ರುಚಿಯಾಗಿರುವಂತಹ ಒಂದು ಸೀಕ್ರೆಟ್ ವಸ್ತುನ ಉಪಯೋಗಿಸಿ ಮಾಡುವಂತಹ ಒಂದು ಹೊಸ ವಿಧಾನದಲ್ಲಿ ಟೀ ಮಾಡಿ ಕುಡಿದ್ರೆ ಖಂಡಿತ ಇದರ ರುಚಿನ ನೀವು ಮರೆಯೋದಿಲ್ಲ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ಟೀ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಈ ಪಾತ್ರೆಗೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ ನಂತರ ಇದಕ್ಕೆ 2 ಸ್ಪೂನ್ ಆಗೋಷ್ಟು ಸಕ್ಕರೆನ ಉಪಯೋಗಿಸ್ತಾ ಇದ್ದೀನಿ. 1 ಕಪ್ ನೀರಿಗೆ 2 ಸ್ಪೂನ್ ಆಗೋಷ್ಟು ಸಕ್ಕರೆ. ಈ ಸಕ್ಕರೆನ ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪಯೋಗಿಸ್ಬೋದು. ಓಕೆ, ಸೊ ನಾನಿಲ್ಲಿ 2 ಲೋಟ ಟೀ ಆಗೋಷ್ಟು ನಾನು ಮಾಡ್ತಾ ಇರೋದು. ಇಲ್ಲಿ ನಾನು ಸ್ವಲ್ಪ ಶುಂಠಿ ಹಾಗೆ 1 ಏಲಕ್ಕಿನ ನೋಡಿ, ಈ ರೀತಿ ನಾವು 1 ಕುಟಾಣಿಲಿ ಅದನ್ನು ಹಾಕಿ ಅದರ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ನೋಡ್ಬೋದು ಈ ರೀತಿಯಾಗಿ ನಾನು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಮತ್ತು ಏಲಕ್ಕಿ ಎರಡನ್ನೂ ತಗೊಂಡಿದ್ದೀನಿ. ಈವಾಗ ನಾವು ಇದನ್ನು ತಗೊಂಡು ಸಕ್ಕರೆ ಮತ್ತು ನೀರು ಹಾಕಿರೋವಂತಹ ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ಹಾಕಿ ನಾವು ಒಂದ್ಸಲ ಮಿಕ್ಸ್ ಮಾಡೋಣ. ಯಾವಾಗಲೂ ಕೂಡ ಮನೆಯಲ್ಲಿ ಟೀ ಮಾಡ್ತಾನೆ ಇರ್ತೀರ, ಆದರೆ ಈ ಒಂದು ಸೀಕ್ರೆಟ್ ವಸ್ತು ಹಾಕಿ ಟೀ ಮಾಡಬೇಕಾದ್ರೆ, ಈ ಒಂದು ಸೀಕ್ರೆಟ್ ವಸ್ತುನ ಹಾಕಿ ಹೊಸ ವಿಧಾನದಲ್ಲಿ ಟೀ ಮಾಡಿ ಕುಡಿದ್ರೆ ಇದರ ರುಚಿ ಮರಿಯಲ್ಲ, ಮತ್ತೆ ಮತ್ತೆ ಇದೇ ಥರ ಟೀನ ಮಾಡಿಕೊಂಡು ಕುಡಿತೀರಾ. ಸೊ ಹೋಟೆಲ್ ಸ್ಟೈಲಲ್ಲೆಲ್ಲ ಇದೇ ರೀತಿಯಾಗಿ ಒಂದು ಟೀಯನ್ನು ಮಾಡ್ತಾರೆ. ಸೊ ಆ ಒಂದು ಟೇಸ್ಟು ನಾವು ಮನೆಯಲ್ಲಿ ಮಾಡಿದಾಗ ಬರೋದಿಲ್ಲ, ಯಾಕೆ ಅಂತ ಸುಮಾರು ಸಲ ನಾವೇ ಅಂದ್ಕೊಂಡಿರ್ತೀವಿ. ಬಟ್ ಈ ರೀತಿ ಕೆಲವೊಂದು ಟಿಪ್ಸ್ ಕೂಡ ಇರ್ತವೆ. ಸೊ ಅದನ್ನು ಫಾಲೋ ಮಾಡಿದ್ರೆ ಖಂಡಿತ ತುಂಬಾ ರುಚಿಯಾಗಿರುವಂತಹ ಒಂದು ಟೀಯನ್ನು ಮನೆಯಲ್ಲಿ ಮಾಡ್ಕೋಬೋದು. ಸೊ ಇವಾಗ ನೋಡಿ, ನಾನು ನೀರು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾನು ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಮನೆಯಲ್ಲಿ ನೀವು ಯಾವ ಟೀ ಪೌಡರ್ನ ಉಪಯೋಗಿಸ್ತಿರೋ, ಯಾವ ಕಂಪ್ನಿ ಟೀ ಪೌಡರ್ನ ಉಪಯೋಗಿಸ್ತಿರೋ ಅದೇ ಪೌಡರ್ನ ಉಪಯೋಗಿಸಿ. ಸೊ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಟೀ ಪೌಡರ್ನ. ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಟ್ಬಿಡೋಣ. ನಾವು ಕೆಲವರೆಲ್ಲ ಹೇಳ್ತಾರೆ ಟೀ ಸೊಪ್ಪನ್ನ ಜಾಸ್ತಿ ಹೊತ್ತು ಬೇಯಿಸಬೇಕು, ನಂತರ ಹಾಲು ಹಾಕಬೇಕು ಅಂತ. ಸೊ ಈ ರೀತಿಯಾಗಿ ನೀವು ಟೀ ಮಾಡಿ ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ಹೇಗಿರುತ್ತೆ ಅಂತ. ಈಗ ನಾನು 1 ನಿಮಿಷ ಅಥವಾ 2 ನಿಮಿಷ ಅಷ್ಟೇ ಇದನ್ನು ಬೇಯಿಸ್ಕೊಳ್ತೀನಿ. ನಾವು ಬರೀ ಟೀ ಸೊಪ್ಪನ್ನೇ ನೀರಲ್ಲಿ ಬೇಯಿಸಿರೆ ನಮಗೆ ಗಟ್ಟಿಯಾಗಿ ಬರೋದಿಲ್ಲ ಟೀ. ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ, 1 ನಿಮಿಷ ಅಥವಾ 2 ನಿಮಿಷ ಆದ ನಂತರ ನಾವು ಹಾಲನ್ನು ಹಾಕ್ಕೊಳ್ಬೇಕು. 1 ಕಪ್ಪು ನೀರು ಹಾಕಿದ್ದೆ, ಸೊ ಮತ್ತೆ 1 ಕಪ್ಪು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಲು ಹಾಕಿದ ನಂತರ ಇವಾಗ ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರ್ತಾ ಇರಬೇಕು ನಮಗೆ ಟೀ. ಸೊ ಅದರ ಪರಿಮಳ ಕೂಡ ಮನೆಯಲ್ಲೆಲ್ಲ ಹರಡ್ತಾ ಇರುತ್ತೆ, ಅಷ್ಟು ಘಮ ಘಮ ಅನ್ನಿಸ್ತಾ ಇರುತ್ತೆ. ಶುಂಠಿ ಮತ್ತು ಏಲಕ್ಕಿ ಎಲ್ಲ ಹಾಕಿ ಮಾಡಿರುವಂತಹ ಟೀ. ಇವಾಗ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡ್ತಾ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಸುಮಾರು 1-5 ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ. ಸೊ ನಂತರ ನಾವು ಇದಕ್ಕೆ ಒಂದು ಸೀಕ್ರೆಟ್ ವಸ್ತುನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಆ ಒಂದು ಸೀಕ್ರೆಟ್ ವಸ್ತು ಏನು ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು. ಹೀಗೆ ಇದು ಬಾಯ್ಲ್ ಆಗ್ತಾ ಇರಬೇಕು. ಸೊ ಎಲ್ಲರಿಗೂ ಕೂಡ ಕೆಲವೊಬ್ಬರಿಗೆ ತುಂಬಾ ಟೀ ಕುಡಿಯೋ ಒಂದು ಆಸೆ ಇರುತ್ತೆ, ಕೆಲವರಿಗೆ ತುಂಬಾ ಇಷ್ಟ ಟೀ ಅಂದರೆ, ಹಾಗೆ ಕೆಲವರಿಗೆ ಕಾಫಿ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಟೀ ಕುಡಿಯೋಂತಹರಿಗೆಲ್ಲ ಈ ಒಂದು ಟೀ ಒಂದು ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ, ಯಾಕೆಂದರೆ ಅಷ್ಟು ಗಟ್ಟಿಯಾಗಿ ಅಷ್ಟು ಟೇಸ್ಟಿಯಾಗಿ ಈ ಒಂದು ಟೀ ಬರುತ್ತೆ. ಸೊ ಈ ಒಂದು ಸೀಕ್ರೆಟ್ ವಸ್ತು ಏನಪ್ಪ ಅಂದರೆ, ಇಲ್ಲಿ 1 ಸ್ಪೂನ್ ಆಗುವಷ್ಟು
ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲಿಗೆ ಒಂದು ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳೋಣ. ಮಿಲ್ಕ್ ಪೌಡರ್ ಹಾಕಿದ ನಂತರ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೀರು ಅಂದರೆ ಇದು ತಣ್ಣೀರು, ಸೊ ಬಿಸಿ ನೀರಲ್ಲ, ಮಾಮೂಲಿಯಾಗಿರುವಂತಹ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಅಲ್ಲಿ ಗಂಟಿರೋದಿಲ್ಲ. ಹಾಲಲ್ಲಿ ಈಗ ಮಿಲ್ಕ್ ಪೌಡರ್ ಹಾಕಿದಾಗ ಗಂಟಾಗೋದಿಲ್ಲ. ಸೊ ಹಾಗಾಗಿ ನಾವು ಈ ರೀತಿಯಾಗಿ ಫಸ್ಟೇ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇದ್ದಾಗಲೇ ನಾವು ಪೌಡರ್ನ ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟೇ ನೀರಲ್ಲಿ ತಣ್ಣೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರೆಲ್ಲ ಹೇಳ್ತಾ ಇರ್ಬೋದು, ಸೊ ಹಾಲು ಹಾಕಿದ ನಂತರೂ ಮಿಲ್ಕ್ ಪೌಡರ್ನ ಹಾಕ್ತಾ ಇದ್ದಾರಲ್ಲ, ಟೀ ಚೆನ್ನಾಗಿರುತ್ತಾ ಅಂತ. ಸೊ ಸೂಪರ್ ಆಗಿರುತ್ತೆ. ಖಂಡಿತವಾಗ್ಲೂ ನೀವು ಹಾಲು ಹಾಕಿದ ನಂತರ ಒಂದು 5 ನಿಮಿಷ ಈ ರೀತಿ ಚೆನ್ನಾಗಿ ಬೇಯಿಸಿಬಿಟ್ಟು ನಾವು ಟೀನ ಚೆನ್ನಾಗಿ ಬೇಯಿಸಿ ನಂತರ ಇವಾಗ ಮಿಕ್ಸ್ ಮಾಡಿರುವಂತಹ ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳೋಣ. ಇದಕ್ಕೆ ನಾನಿವಾಗ ಹಾಕ್ಕೊಳ್ತೀನಿ. ನಾನು ಇಲ್ಲಿ ತೊಗೊಂಡಿರೋದು ಬರೀ 1 ಸ್ಪೂನ್ ಆಗುವಷ್ಟು. ನಿಮಗೆ ಇನ್ನೂ ಥಿಕ್ಕಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ನೀವು ಬೇಕು ಅಂದರೆ. ಸೊ ನೋಡಿ, ನಾನು ಹಾಕ್ಕೊಂಡಿದ್ದೀನಿ ಈಗ ಹಾಲನ್ನು, ಮಿಲ್ಕ್ ಪೌಡರ್ ಮಿಲ್ಕ್ನ ಹಾಕ್ಕೊಂಡಿದ್ದೀನಿ. ಸೊ ಈಗ ಚೆನ್ನಾಗಿ ಇದನ್ನು ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇರಬೇಕು. ಕೆಲವರಿಗೆಲ್ಲ ನಮಗೆ ಕೆಳಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರನೇ ಟೀ ಬೇಕು ಅಂತ ಅನಿಸುತ್ತೆ. ಸೊ ಖಂಡಿತ ಅಷ್ಟೊಂದು ಇಷ್ಟಪಡೋರು ಈ ರೀತಿಯಾಗಿ ಒಂದ್ಸಲ ರುಚಿಯಾಗಿ ಟೇಸ್ಟಿಯಾಗಿರುವಂತಹ ಗಟ್ಟಿಯಾಗಿರುವಂತಹ ಒಂದು ಟೀಯನ್ನು ಮಾಡಿ ಕುಡಿದು ಮತ್ತೆ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಟೆಲಲ್ಲಿ ಮಾಡುವಂತಹ ಒಂದು ಟೀ ಸ್ಟೈಲಲ್ಲಿ ನಾನು ಟೀನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇರಬೇಕು. ಇದನ್ನು ಸುಮಾರು 1 ನಿಮಿಷ ಅಥವಾ 2 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಟೈಮೇನು ತೊಗೊಳ್ಳೋದಿಲ್ಲ. ಓಕೆ, ಸೊ ಮಿಲ್ಕ್ ಪೌಡರ್ ಹಾಕಿದ ನಂತರ 1 ನಿಮಿಷ ಬೇಯಿಸಿ ನಂತರ ನಾನು ಆಫ್ ಮಾಡಿದ್ದೀನಿ ಸ್ಟೌನ. ಆಫ್ ಮಾಡಿ ಇವಾಗ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು, ಮತ್ತು ಎಷ್ಟು ಗಟ್ಟಿ ಇದೆ ಅಂತ ನಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ. ಸೊ ಖಂಡಿತವಾಗ್ಲೂ ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಈ ರೀತಿಯಾಗಿ ಸೋಸ್ಕೊಂಡಿದ್ದೀನಿ. ಸೋಸಿದ ನಂತರ ಇನ್ನೊಂದು ಲೋಟಕ್ಕೆ ನಾವು ಈ ರೀತಿ ಹಾಕ್ಕೊಳ್ಬೇಕು. ಆವಾಗ ಅದರಲ್ಲಿ ಒಂದು ಬಬಲ್ಸ್ ಬರುತ್ತೆ, ಆವಾಗ ಅದ್ರ ಟೇಸ್ಟೇ ಸೂಪರ್ ಅನಿಸುತ್ತೆ ನಮಗೆ. ಖಂಡಿತ ಟೀ ಆಗಲಿ ಕಾಫಿ ಆಗಲಿ ಯಾವಾಗಲೂ ಕೂಡ ನೀವು ಈ ರೀತಿಯಾಗಿ ಮಾಡಿ ಕುಡಿದ್ರೆ ತುಂಬಾ ಟೇಸ್ಟಿ ಅನಿಸುತ್ತೆ. ಸಂಜೆ ಸ್ನ್ಯಾಕ್ಸ್ ಜೊತೆ ಒಂದು ರುಚಿಯಾಗಿರುವಂತಹ ಒಂದು ಮಸಾಲಾ ಟೀನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಖಂಡಿತ ಟೀ ಮಾಡುವಾಗ ಈ ಸೀಕ್ರೆಟ್ ವಸ್ತು ಹಾಕಿ ಹೊಸ ವಿಧಾನದಲ್ಲಿ ಟೀ ಮಾಡಿ ಕುಡಿದ್ರೆ ರುಚಿನ ನೀವು ಮರೆಯೋದೇ ಇಲ್ಲ, ಅಷ್ಟು ಟೇಸ್ಟಿ ಇರುತ್ತೆ. ಸೊ ಈಗ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂತಹ ಒಂದು ಟೀ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪರ್ಫೆಕ್ಟ್ ಟೀ ರೆಸಿಪಿ ರೆಡಿಯಾಗಿದೆ. ಓಕೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ. ಬಾಯ್.